2021ನೇ ಸಾಲಿನ ಕೇಂದ್ರ ಬಜೆಟ್ ಮಂಡಿಸಲಿರುವ ಸರ್ಕಾರಕ್ಕೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮೂರು ಸಲಹೆಗಳನ್ನು ನೀಡಿದ್ದಾರೆ. ಸಣ್ಣ ಕೈಗಾರಿಕೆಗಳು, ರೈತರು ಮತ್ತು ನೌಕರರಿಗೆ ಉತ್ತೇಜನ ಪ್ಯಾಕೇಜ್ ಘೋಷಿಸಿ ಉದ್ಯೋಗ ಸೃಷ್ಟಿ ಮಾಡಿ ಹಾಗೂ ಆರೋಗ್ಯ ವಲಯಕ್ಕೆ ಹೆಚ್ಚಿನ ಕೊಡುಗೆ ನೀಡಿ ಜನರ ಜೀವ ಉಳಿಸಲು ಸಹಾಯ ಮಾಡಿ ಮತ್ತು ಗಡಿ ರಕ್ಷಣೆಗೆ ಹೆಚ್ಚಿನ ಮೊತ್ತ ಮೀಸಲಿರಿಸಿ ದೇಶ ಕಾಯುವ ಸೈನಿಕರ ಹಿತ ಕಾಯಿರಿ. ಈ ಮೂರು ಸಲಹೆಗಳನ್ನು ಬಜೆಟ್ 2021 ಮಂಡಿಸಲಿರುವ ಸರ್ಕಾರ ಸ್ವಾಗತಿಸುವುದಾ ಎಂದು ಕಾದು ನೋಡಬೇಕಿದೆ.